ಜೈ ಶ್ರೀರಾಮ್ ಮಕ್ಕಳೇ, ಎಲ್ಲರಿಗೂ ಶುಭೋದಯ. ಮಕ್ಕಳೇ, ಇವತ್ತಿನ ಕನ್ನಡ ತರಗತಿಯಲ್ಲಿ ನಾವು ಹೊಸ ಪಾಠ, ಪಾಠದ ಹೆಸರು ಪಾಠ 9, ಯಾವುದು? ಮೂರು ಕಲ್ಲುಗಳು. ಈ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಮಕ್ಕಳೇ, ಪಾಠವನ್ನು ಪ್ರಾರಂಭಿಸುವ ಮೊದಲು ನಿಮಗೆ ಪಾಠಪೂರ್ವಕ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಪಾಠಪುಸ್ತಕದಲ್ಲಿ ಒಟ್ಟು 6 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳಲ್ಲಿ ನಿಮಗೆ ಏನು ಕೆಲಸ ಕೊಟ್ಟಿದ್ದಾರೆ ನೋಡಿ, ಆ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿಯಿರಿ ಅಂತ ಇದೆ ಅಲ್ವಾ. ಅದರ ಬಗ್ಗೆ ನಾನು ಮೊದಲು ನಿಮಗೆ ತಿಳಿಸ್ತೇನೆ, ನಂತರ ಪಾಠ ಭಾಗಕ್ಕೆ ಹೋಗುವ. ಮಕ್ಕಳೇ, ಮೊದಲಿಗೆ ನಟರಾಜ. ಈ ಚಿತ್ರವನ್ನು ಗಮನಿಸಿದ್ದೀರಾ ಮಕ್ಕಳೇ ಎಲ್ಲಾದರೂ ನೀವು? ನಟರಾಜ ಅಂದರೆ ನಟರಾಜನ ಮೂರ್ತಿಯ ಚಿತ್ರ ಇದೆ. ಆ ಮೂರ್ತಿ ಯಾವ ರೀತಿ ಇದೆ ನೋಡಿ, ಶಿವತಾಂಡವ ನೃತ್ಯ ಮಾಡುವ ಮೂರ್ತಿ. ಮೂರ್ತಿಯಲ್ಲಿ ನಟರಾಜ ಏನು ಮಾಡ್ತಾ ಇದ್ದಾನೆಂದರೆ ಶಿವತಾಂಡವ ನೃತ್ಯವನ್ನು ಮಾಡ್ತಾ ಇರುವಂತಹ ಮೂರ್ತಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಮಕ್ಕಳೇ. ಮಕ್ಕಳೇ, ಈಗಾಗಲೇ ನಿಮ್ಮ ಪಾಠಪುಸ್ತಕದಲ್ಲಿ ಈ ಚಿತ್ರವನ್ನು ನೀವು ನೋಡಿರುವಿರಿ ಅಲ್ವಾ? ಬೇರೆಯಲ್ಲಿ ನೀವು ನೋಡಿದ್ದೀರಿ? ಈ ಒಂದು ಕಂಪಸ್ ಬಾಕ್ಸಿನಲ್ಲಿಯೂ ನೋಡಿರಲಿಕ್ಕೆ ಸಾಕು ಅಲ್ವಾ? ಅಥವಾ ನಾವು ನೃತ್ಯ ಮಾಡುವ ಸಂದರ್ಭದಲ್ಲಿ ಈ ಮೂರ್ತಿಯನ್ನು ಕೂಡ ಸಾಮಾನ್ಯವಾಗಿ ಇಟ್ಟಿರ್ತಾರೆ ಅಲ್ವಾ? ಮುಂದಕ್ಕೆ ಮಕ್ಕಳೇ, ಸಾವಿರ ಕಂಬದ ಬಸದಿ. ಎರಡನೇದು ಯಾವುದು? ಸಾವಿರ ಕಂಬದ ಬಸದಿ. ಮಕ್ಕಳೇ, ನಿಮ್ಮ ಪಾಠಪುಸ್ತಕದಲ್ಲಿ ನೀವು ಪಾಠಪುಸ್ತಕವನ್ನು ಓಪನ್ ಇಟ್ಟು ಗಮನಿಸಿ ನೋಡಿ, ಇಲ್ಲಿ ಇರುವ ಚಿತ್ರನೂ ನಿಮ್ಮ ಪಾಠಪುಸ್ತಕದಲ್ಲಿ ಇದೆ. ಆದರೆ ಅದರ ವಿಷಯ ಏನು ಅಂತೇಳಿ ಹೇಳ್ತೇನೆ ಮಕ್ಕಳೇ. ಸಾವಿರ ಕಂಬದ ಬಸದಿ, ಇದು ಜೈನ ದೇವಾಲಯ. ಕರ್ನಾಟಕದ ಮೂಡಬಿದ್ರೆಯಲ್ಲಿ ಸಾವಿರ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನವು ಚಂದ್ರನಾಥ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ. ಮಕ್ಕಳೇ ನೋಡಿ, ಇಲ್ಲಿ ನಿಮಗೆ ಕಂಬಗಳು ಕಾಣ್ತವೆ ಅಲ್ವಾ? ಇದರಲ್ಲಿ ಸಾವಿರ ಕಂಬ ಅಂದರೆ ನೋಡಿ, ಈ ಒಂದು ಕಂಬದಲ್ಲಿ ಏನಿದೆ, ಸುಮಾರು ಸಣ್ಣ 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 ಈ ದೊಡ್ಡ ಕಂಬ ಇದೆ ಅಲ್ವಾ ಮಕ್ಕಳೇ, ಅದೇ ರೀತಿಯ ಅಳತೆಯ ಸಣ್ಣ ಸಣ್ಣ ಕಂಬಗಳನ್ನು ಆ ಒಂದೊಂದು ಕಂಬದ ಸುತ್ತಲೂ ಏನು ಮಾಡಿದೆ, ಕೆತ್ತನೆ ಮಾಡಿದೆ. ಆದ ಕಾರಣ ಅದನ್ನು ಸಾವಿರ ಕಂಬದ, ಆ ಎಲ್ಲ ಕಂಬಗಳ ಲೆಕ್ಕವನ್ನು ಸೇರಿಸಿ ಸಾವಿರ ಕಂಬದ ಬಸದಿ ಅಂತ ಹೇಳಿರುವುದು. ಈ ಬಸದಿ ನಮಗೆ ಎಲ್ಲಿ ನೋಡಲಿಕ್ಕೆ ಸಿಗ್ತದೆ ಮಕ್ಕಳೇ? ಮೂಡಬಿದ್ರೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮೂರನೆಯದು ಗೋಮಟೇಶ್ವರ. ಗೋಮಟೇಶ್ವರ ಮಕ್ಕಳೇ, ಗೋಮಟೇಶ್ವರನನ್ನು ನಾವು ನೋಡಿದ್ದೇವೆ. ಎಲ್ಲಿ ನೋಡಿದ್ದೇವೆ? ಅದಕ್ಕಿಂತ ಮುಂಚೆ ಮಕ್ಕಳೇ, ಈ ಗೋಮಟೇಶ್ವರದ ಒಂದು ಸಣ್ಣ ಪರಿಚಯವನ್ನು ನಿಮಗೆ ಮಾಡಿಕೊಳ್ತೇನೆ, ನಂತರ ನೀವು ನೋಡಿದ್ದನ್ನು ಹೇಳುವ. ಗೋಮಟೇಶ್ವರನ ಪ್ರತಿಮೆ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ವಿಂಧ್ಯಗಿರಿಯಲ್ಲಿ ಇರುವ ಒಂದು 17 ಮೀಟರ್ ಎತ್ತರದ ಏಕಶಿಲೆ ಪ್ರತಿಮೆಯಾಗಿದೆ. 17 ಮೀಟರ್ ಎತ್ತರ ಅಂದರೆ ಇದು 17 ಮೀಟರ್ ಇದೆ. ಯಾವುದು ಈ ಗೋಮಟೇಶ್ವರನ ಮೂರ್ತಿ ಇದೆ? ಎಲ್ಲಿರುವುದು? ಶ್ರವಣಬೆಳಗೊಳದಲ್ಲಿ ಈ ಮೂರ್ತಿ ಇರುವಂಥದ್ದು. 17 ಮೀಟರ್ ಅಂದರೆ ಏಕಶಿಲೆ ಅಂದರೆ ಮಕ್ಕಳೇ, ಇಲ್ಲಿ ನಾನು ನಿಮಗೆ ಓದಿದೆ ಏನು ಅಂತೇಳಿ, ಏಕಶಿಲೆಯ ಪ್ರತಿಮೆಯಾಗಿದೆ ಅಂತ ಹೇಳಿದೆ ಅಲ್ವಾ. ಏಕಶಿಲೆ ಅಂದರೆ ಒಂದೇ ಕಲ್ಲಿನಿಂದ ಕೆತ್ತಿರುವಂಥದ್ದು, ಅದರ ಕೈಯನ್ನು ಜೋಡಣೆ ಅಥವಾ ಕಾಲನ್ನು ಜೋಡಣೆ ಮಾಡಿರುವಂಥದ್ದಲ್ಲ, ಒಂದೇ ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ಗೋಮಟೇಶ್ವರನ ಮೂರ್ತಿ ಇದು. ನಾವು ಸಾಮಾನ್ಯವಾಗಿ ನಮ್ಮ ಇಲ್ಲಿ ಎಲ್ಲಿ ನೋಡಿದ್ದೇವೆ ಮಕ್ಕಳೇ? ನೆನಪಿಸಿಕೊಳ್ಳಿ, ನೀವು ಧರ್ಮಸ್ಥಳಕ್ಕೆ ಹೋಗಿರುವಿರಿ ಅಲ್ವಾ. ವೆರಿ ಗುಡ್. ಧರ್ಮಸ್ಥಳದಲ್ಲಿ ನೋಡಿದ್ದು ನೆನಪಾಯ್ತಲ್ವ ನಿಮಗೆ? ಆ ಧರ್ಮಸ್ಥಳದಲ್ಲಿ ನಮಗೆ ಗೋಲಗುಮ್ಮಟೇಶ್ವರನ ನಮಗೆ ಮೂರ್ತಿ ನೋಡಲಿಕ್ಕೆ ಸಿಗ್ತದೆ. ಇನ್ನು ಗೋಮಟೇಶ್ವರನ ಮೂರ್ತಿಯನ್ನು ನಾವು ಎಲ್ಲಿ ನೋಡ್ತೇವೆ? ಧರ್ಮಸ್ಥಳದಲ್ಲಿ. ಮುಂದಕ್ಕೆ ಮಕ್ಕಳೇ, ಸೈಂಟ್ ಫಿಲೋಮಿನಾ ಕೆಥೋಲಿಕ್ ಕ್ಯಾಥೆಡ್ರಲ್ ಚರ್ಚ್ ಮೈಸೂರು. ಇದು ಏಷ್ಯಾದಲ್ಲಿ ಅತಿ ಎತ್ತರವಾದ ಚರ್ಚುಗಳಲ್ಲಿ ಒಂದಾಗಿದೆ. ಏಷ್ಯಾದಲ್ಲಿ ಅಂದರೆ ಇಡೀ ನಮ್ಮ ಇಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಬಿಟ್ಟು, ಏಷ್ಯಾದಲ್ಲಿ ಅಂದರೆ ನಮ್ಮ ದೇಶವನ್ನು ಬಿಟ್ಟು ಹೊರ ದೇಶದಲ್ಲಿಯೂ ಇದು ಅತ್ಯಂತ ಎತ್ತರವಾದ ಚರ್ಚುಗಳಲ್ಲಿ ಈ ಚರ್ಚ್ ಒಂದಾಗಿದೆ. ಇದು ಎಲ್ಲಿದೆ ಮಕ್ಕಳೇ? ಮೈಸೂರಿನಲ್ಲಿ ಇದೆ. ಯಾವ ಚರ್ಚ್? ಸೈಂಟ್ ಫಿಲೋಮಿನಾ ಕೆಥೋಲಿಕ್ ಚರ್ಚ್. ಮುಂದಕ್ಕೆ ಹಂಪೆಯಲ್ಲಿರುವಂತಹ ರಥ, ಹಂಪೆಯ ಕಲ್ಲಿನ ರಥ. ಇದು
ಹಂಪೆಯ ದೇವಾಲಯದ ಮುಂದೆ ಇರುವ ವಿಶ್ವಪ್ರಸಿದ್ಧ ಕಲ್ಲಿನ ರಥ. ಭಾರತದ ಮೂರು ಪ್ರಸಿದ್ಧ ರಥಗಳಲ್ಲಿ ಇದು ಒಂದಾಗಿದೆ. ಹಂಪೆಯು ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ. ನಮಗೆ ಈ ರಥವನ್ನು ಮಕ್ಕಳೇ ಇಲ್ಲಿ ಇದ್ದದ್ದು ಬೇಡ, ನಾವು ಖಾಲಿಗ ರಥವನ್ನು ಮಾತ್ರ ಗಮನಿಸುವ. ಈ ರಥ ನಮಗೆ ಎಲ್ಲಿ ನೋಡಲಿಕ್ಕೆ ಸಿಗ್ತದೆ? ಹಂಪೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮಕ್ಕಳೇ ಈ ರಥ ಯಾವುದರಿಂದ ಮಾಡಿದೆ? ಕಲ್ಲಿನಿಂದ. ಇದರ ಚಕ್ರ ಕೂಡ ಯಾವುದರಿಂದ ಇದೆ ಮಕ್ಕಳೇ? ಕಲ್ಲಿನಿಂದ ಮಾಡಿರುವಂತಹದ್ದು. ಮುಂದಕ್ಕೆ ಪಟ್ಟದ ಕಲ್ಲು ಕರ್ನಾಟಕ ರಾಜ್ಯದಲ್ಲಿದೆ. ಇಲ್ಲಿನ ಶಿಲ್ಪಕಲೆಯ ವಿಶಿಷ್ಟತೆ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದ ಆರ್ಯ ಶೈಲಿ ಎರಡನ್ನೂ ಇಲ್ಲಿ ಕಾಣಬಹುದು. ಇಲ್ಲಿ 9 ಮುಖ್ಯ ದೇವಾಲಯಗಳು ಮತ್ತು ಜೈನ ಬಸದಿಯೂ ಇವೆ. ಇದು ಕರ್ನಾಟಕ ರಾಜ್ಯದಲ್ಲಿರುವಂತಹದ್ದು ಪಟ್ಟದ ಕಲ್ಲು. ಇದು ನೋಡಿ, ಎಲ್ಲ ಕಲ್ಲುಗಳನ್ನು ಸೇರಿಸಿ ಮಾಡಿರುವಂತಹ ಮೂರ್ತಿಯಾಗಿದೆ. ಕಾಣ್ತದಲ್ವ ಮಕ್ಕಳೇ? ಸರಿ, ಈಗ ನಾವು ಎಲ್ಲ ಒಟ್ಟು 6 ನಿಮಗೆ ಚಿತ್ರವನ್ನು ಕೊಟ್ಟಿದ್ದರಲ್ಲಿ ಇದರ ಮಾಹಿತಿ ನಿಮಗೆ ಈಗಾಗಲೇ ಗೊತ್ತಾಯಿತು ಅಲ್ವಾ ಮಕ್ಕಳೇ? ಇನ್ನು ನಾವು ಪಾಠಾಂಶದ ಕಡೆಗೆ ಹೋಗುವ. ಮೂರು ಕಲ್ಲುಗಳು. ಮೊದಲಿಗೆ ನಾನು ಪಾಠಾಂಶವನ್ನು ಓದ್ತೇನೆ ಮಕ್ಕಳೇ. ಓದಿದ್ದನ್ನು ಕಿವಿಕೊಟ್ಟು ನೀವು ಕೇಳಿ ಮಕ್ಕಳೇ. ಈಗಾಗಲೇ ನೀವು ಮೊನ್ನೆ ಶಾಲೆಗೆ ಬಂದಿದ್ದೀರಿ. ಹೆಚ್ಚಿನವರು ಒತ್ತಾಕ್ಷರ ಪದಗಳ ಬಗ್ಗೆ ಗಮನವನ್ನು ಕೊಡಲಿಲ್ಲ ಅಂತ ಹೇಳೋದು ನನಗೆ ಗಮನಕ್ಕೆ ಬಂದಿದೆ. ಯಾಕಂದರೆ ಉತ್ತಲೇಖನವನ್ನು ನೀವು ಸರಿಯಾಗಿ ಬರೀಲಿಲ್ಲ ಅಲ್ವಾ? ಹಾಗೆ ಮಾಡಬೇಡಿ ಮಕ್ಕಳೇ. ಸರಿಯಾಗಿ ಗಮನಿಸಿ ಕೇಳಿ, ಸ್ವಲ್ಪ ಓದಿ, ನೋಡದೆ ಬರೀಲಿಕ್ಕೆ ಪ್ರಯತ್ನ ಪಡಿ. ಸರಿ, ನಾನು ಓದ್ತೇನೆ, ಗಮನವಿಟ್ಟು ಕೇಳಿ. ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಮೊದಲನೇ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು. ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಮತ್ತೆ ಎರಡನೇ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ 100 ಏಟುಗಳನ್ನು ಹಾಕಿದನು. ಅಲ್ಲೂ ಆ ಕಲ್ಲು ಸಹ ನೋವು ಸಹಿಸದಾಯಿತು. ಶಿಲ್ಪಿ, ನನಗೆ ತುಂಬ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು. ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರವಾದ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ 1000 ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಪೆಟ್ಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದಪಟ್ಟನು. ಮಕ್ಕಳೇ, ಪಾಠಾಂಶವನ್ನು ನಾನು ಅರ್ಧ ಭಾಗವನ್ನು ಮಾತ್ರ ಇವತ್ತು ಓದಿದೆ. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ಮಕ್ಕಳೇ. ಈಗ ಓದಿದಂತಹ ಪಾಠದ ಭಾಗಾಂಶಕ್ಕೆ ಸಂಬಂಧಿಸಿದಾಗಿ ವಿವರಣೆಯನ್ನು ಕೊಡ್ತೀನಿ. ಏನಾಯಿತು? ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಎಷ್ಟು ಕಲ್ಲುಗಳನ್ನು ತಂದನು ಮಕ್ಕಳೇ? 3 ಕಲ್ಲುಗಳನ್ನು ತಂದನು. ಮೊದಲನೇ ಕಲ್ಲನ್ನು ತೆಗೆದುಕೊಂಡು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಏನು ಮಾಡಿದ? 3 ಕಲ್ಲಿನಲ್ಲಿ 1 ಕಲ್ಲನ್ನು ಅವ ತೆಗೆದುಕೊಂಡ. ಯಾರು ಶಿಲ್ಪಿ ಅಂದರೆ? ಯಾರು? ಕೆತ್ತನೆಯನ್ನು ಮಾಡುವವ. ಯಾವ ಕೆತ್ತನೆ? ಕಲ್ಲಿನ ಕೆತ್ತನೆಯನ್ನು ಮಾಡುವವ. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು. ತಾಳದಾಗುವುದಂದರೆ ತಡೆದುಕೊಳ್ಳಲಿಕ್ಕೆ ಅದಕ್ಕೆ ಸಾಧ್ಯವೇ ಆಗಲಿಲ್ಲ. ಏನು ಹೇಳಿತು ಅದು ನೋಡಿ. ಶಿಲ್ಪಿ ಏನು ಮಾಡಿದ? ಮೊದಲನೇ ಕಲ್ಲಿಗೆ ಒಂದು ಸ್ವಲ್ಪ ಭಾಗ ಅಷ್ಟು ಒಂದು ಮೂರ್ತಿಯ ಒಂದು ಏನು ಆಕಾರವನ್ನು ಕೊಟ್ಟ ಅಷ್ಟೇ. ಅಷ್ಟೊತ್ತಾಗೋ ಅದಕ್ಕೆ ತಾಳ್ಲಿಕ್ಕೆ ಆಗಲಿಲ್ಲ ಈ ಶಿಲ್ಪಿಯ ಏಟನ್ನು. ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆಂದರೆ ತಡೆದುಕೊಳ್ಳಲಿಕ್ಕೆ ನನಗೆ ಆಗ್ತಾನೇ ಇಲ್ಲ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಶಿಲ್ಪಿಗೆ ಬೇಸರ ಆಯಿತು, ಕಲ್ಲಿಗೆ ನೋವಾಯಿತಲ್ಲ, ಬೇಡ ಅಂತ ಹೇಳಿ ಆ ಕಲ್ಲನ್ನು ಪಕ್ಕಕ್ಕೆ ಇಟ್ಟನು.
ಮತ್ತೆ ಎರಡನೇ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ನೂರಾರು ಏಟುಗಳನ್ನು ಹಾಕಿದನು. ಏಟು ಹಾಕುವುದಂದರೆ ಆ ಕೆತ್ತನೆ ಮಾಡಲಿಕ್ಕೆ, ಸುಮ್ಮನೆ ಏಟು ಹಾಕುವುದಲ್ಲ ಮಕ್ಕಳೇ, ಏನು ಮಾಡಲಿಕ್ಕೆ, ಕೆತ್ತನೆ ಮಾಡಲಿಕ್ಕೆ ಏಟುಗಳನ್ನು ಹಾಕಿದನು. ಆ ಕಲ್ಲು ಈಗ ನೋಡಿ, ಎರಡನೇ ಕಲ್ಲು, ಒಂದು ಕಲ್ಲನ್ನು ಪಕ್ಕಕ್ಕೆಟ್ಟ, ಎರಡನೇ ಕಲ್ಲಲ್ಲಿ ಅರ್ಧ ಭಾಗ ಆಗುವಾಗಲೇ ಆ ಕಲ್ಲು ಏನು ಮಾಡಿತು, ನೋವು ಸಹಿಸದಾಯಿತು. ಶಿಲ್ಪಿ ಶಿಲ್ಪಿ, ನನಗೆ ತುಂಬ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು. ಗೋಗರೆಯದಂದರೆ ಏನು, ಕೇಳಿಕೊಳ್ಳುವುದು ಅಥವಾ ಮೊರೆ ಇಡುವುದು, ನನ್ನನ್ನು ಬಿಡು ಬಿಡು ಒಮ್ಮೆ ಅಂತ ಹೇಳಿ ಅದು ಗೋಗರೆಯಿತು. ಅಂದರೆ ಏನು, ಕೇಳಿಕೊಂಡಿತ್ತು ಅಥವಾ ಮೊರೆ ಇಟ್ಟಿತ್ತು. ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರ ಆಯಿತು. ಛೇ, ಒಂದನೇ ನಾನು ಕಲ್ಲಿಗೆ ಏನು ಮಾಡಿದೆ, ಮೂರ್ತಿಗಳನ್ನು ಮಾಡಲಿಕ್ಕೆ ಆಕಾರವನ್ನು ಕೊಡುವಾಗಲೇ ಅದಕ್ಕೆ ನೋವಾಯಿತು, ಅದನ್ನು ಬಿಟ್ಟು ಬಿಟ್ಟೆ, ಈಗ ಎರಡನೇ ಕಲ್ಲು ನನಗೆ ಇದೇ ರೀತಿ ಮಾಡಿತಲ್ಲ ಅಂತ ಬೇಜಾರಾಯಿತು ಅವನಿಗೆ. ಬೇಸರ ಅಂದರೆ ದುಃಖ ಆಯಿತು. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರ ಮೂರ್ತಿ ಮಾಡೋಣ ಅಂದುಕೊಂಡನು. ಅಂದುಕೊಂಡ ಅಂದರೆ ಯೋಚಿಸುವುದು. ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಹಾಂ, ಇನ್ನೇನು ಮಾಡ್ತೇನೆ ನಾನು, ಈ ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಸಾವಿರಾರು ಪೆಟ್ಟನ್ನು ಹಾಕಿದನು. ಅಂದರೆ ಯಾಕೆ ಪೆಟ್ಟು ಹಾಕೋದು, ವಿಗ್ರಹವನ್ನು ಮಾಡಲಿಕ್ಕೆ. ಆ ಕಲ್ಲು ತಾಳ್ಮೆಯಿಂದ, ತಾಳ್ಮೆ ಅಂದರೆ ಎಷ್ಟು ಪೆಟ್ಟು ಸಿಕ್ಕಿದ್ರೂ ಅದನ್ನು ಏನು ಮಾಡಿತು, ಸಹಿಸಿಕೊಳ್ಳುವುದು. ತಾಳ್ಮೆ ಅಂದರೆ ಏನು ಮಕ್ಕಳೇ, ಸಹಿಸಿಕೊಳ್ಳುವುದು. ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಿದನು. ನೋಡಿ, ಈಗ ಎರಡು ಕಲ್ಲನ್ನು ಪಕ್ಕಕ್ಕಿಟ್ಟ, ಆ ಕಲ್ಲು ಏನು ಮಾಡಿತು, ಮೂರನೇ ಕಲ್ಲು ಎಷ್ಟು ನೋವಾದರೂ ಅದನ್ನು ತಡೆದುಕೊಂಡಿತು ತಾಳ್ಮೆಯಿಂದ, ಸಹನೆ. ತಾಳ್ಮೆ ಅಂದರೆ ಏನು, ಸಹನೆಯಿಂದ ಎಲ್ಲ ತಡೆದುಕೊಂಡಿತು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಅದೇ ಅವನಿಗೆ ಆನಂದವಾಯಿತು. ಈಗೇನು ಮಾಡಿದ, ಆ ಮೂರ್ತಿಯಾದದನ್ನು ನೋಡಿದಲ್ವ, ಇದನ್ನು ನೋಡಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ, ಏನು, ಅಯ್ಯೋ ನಾನು ಮಾಡಿದಂತಹ ಮೂರ್ತಿ ಬಹಳ ಚೆನ್ನಾಗಿ ಆಗಿದೆ ಅಂತೇಳಿ ಅವನು ಮನದಲ್ಲೇ ಆನಂದ ಪಟ್ಟನು. ಆನಂದ ಅಂದರೆ ಏನು ಮಕ್ಕಳೇ, ಖುಷಿ ಪಟ್ಟನು. ಇವತ್ತಿನ ತರಗತಿಯಲ್ಲಿ ನಾವಿಷ್ಟೇ ಓದಿರುವಂತಹದ್ದು ಅಲ್ವಾ ಮಕ್ಕಳೇ. ನೋಡಿ, ಏನು ಮುಂದಕ್ಕೆ ಏನೆಲ್ಲ ಆಗ್ತದೆ ಅಂತೇಳಿ, ಅದರ ನೀತಿ ಏನು ಅಂತೇಳಿ ನೋಡುವ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಲ್ವಾ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಮೂರು ಕಲ್ಲುಗಳು ಯಾವ ರೀತಿ ಮಾತನಾಡಿದವು ಅಂತ ಹೇಳಿತ್ತು ಅಲ್ವಾ. ಸರಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಇಷ್ಟೇ ಭಾಗಾಂಶವನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುವ. ಅದೇ ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಿದೆ, ಚಟುವಟಿಕೆ ಇದೆ. ಏನು ಚಟುವಟಿಕೆ, ಯಾವತ್ತೂ ಕೊಡುವ ಹಾಗೆ ಒತ್ತಾಕ್ಷರ ಪದಗಳನ್ನು ನೀವು ನೋಡಿ ಎಷ್ಟು ಸಲ ಬರಿಬೇಕು, ಮೂರು ಸಲ ಬರೆದು ಗಟ್ಟಿಯಾಗಿ ಓದಬೇಕು. ಮಕ್ಕಳೇ ಪುನಃ ಹೇಳ್ತಾ ಇದ್ದೇನೆ, ಓದಿನ ಕಡೆಗೆ ಚೆನ್ನಾಗಿ ಗಮನ ಕೊಡಿ, ಗಟ್ಟಿಯಾಗಿ ಓದಿ. ಮೂರು ಮೂರು ಸಲ ಬರಿಲೇಬೇಕು, ಉತ್ತಲೇಖನ ನೀವು ಬರಿಲೇಬೇಕು. ನೀವು ಇಷ್ಟರವರೆಗೆ ಕೆಲವರು ಬರೀಲಿಲ್ಲ, ಆದ ಕಾರಣ ಸರಿಯಾಗಿ ಅಭ್ಯಾಸ ಮಾಡಿಲ್ಲರೆ ಮುಂದಿನ ತರಗತಿಯಲ್ಲಿ ನಿಮಗೆ ಕಷ್ಟ ಆಗ್ತದೆ ಮಕ್ಕಳೇ. ಸರಿ, ಇನ್ನು ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡುವ ಮಕ್ಕಳೇ. ಧನ್ಯವಾದಗಳು.